ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಮುಖ್ಯ ಉದ್ದೇಶ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು NDA ಬೆಂಬಲಿತ BJP ಮತ್ತು JDS ಒಮ್ಮತದ ಅಭ್ಯರ್ಥಿಯಾದಂಥ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮುಖಾಂತರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಈ ಹಿಂದೆಯೇ ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ವಿ. ಮುಖ್ಯವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ದಲಿತರ ಅಭಿವೃದ್ಧಿಗೆ ಅಂತ ಏನು ಹೇಳ್ತಾ ಇದೆ, ಈ ಕಾಂಗ್ರೆಸ್ ಸರ್ಕಾರ 11,000 ಕೋಟಿ ರೂಪಾಯಿಗಳನ್ನು ವಿಶೇಷ ಘಟಕ ಅಂದರೆ SCPT SP ಯೋಜನೆ ಇರ್ತಕ್ಕಂಥದ್ದನ್ನು ನಮಗಾಗಿ ತೆಗೆದಿರ್ತಕ್ಕಂಥ 11,000 ಕೋಟಿ ರೂಪಾಯಿಯನ್ನು ಅವರು ತೆಗೆದುಕೊಂಡು ವಾಪಸ್ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರ್ತಕ್ಕಂಥದ್ದನ್ನು ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಎರಡನೇದಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂದರೆ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ವಿರುದ್ಧವಾಗಿ ಅದನ್ನು ಸೋಲಿಸಲೇಬೇಕು ಅಂತ ಪಡೆತೊಟ್ಟಿರೋದು ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದು. ಯಾವ ರೀತಿ ಅಪಮಾನ ಮಾಡ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮರಣವಾದ ದೆಹಲಿಯ ಮನೆಯಲ್ಲಿ ಮರಣ ಆಗ್ತಿದೆ. ಮರಣ ಆದಾಗ ಅಲ್ಲಿಂದ ಬಾಂಬೆಗೆ ಅವರ ಪಾರ್ಥಿವ ಶರೀರವನ್ನು ತಗೊಂಬರ್ಬೇಕಾಗಿದ್ರೆ ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಾರನೇ ಖುದ್ದು ಮುತುವರ್ಜಿ ವಹಿಸಿ ತಗೊಂಡ್ಬರ್ಬೇಕಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಥಿವ ಶರೀರವನ್ನು ವಿಮಾನದಲ್ಲಿ ತಗೊಳ್ಕೊಂಡು ಬಂದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಅವರ ಅನುಯಾಯಿಗಳು ಆಗಿನ ಹಣವನ್ನು ಹೊಂದಿಸಿ ಅವರಲ್ಲಿಂದ ಕರ್ಕೊಂಬರುವಂಥ ಪರಿಸ್ಥಿತಿಯಾಗಿದೆ. ಅದು ಮರಣ ಆದ ನಂತರ ಅಪಮಾನ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ಪ್ರಪಂಚದಲ್ಲೇ ಜ್ಞಾನದ ವ್ಯಕ್ತಿಯಾಗಿರ್ತಕ್ಕಂಥದ್ದು, ಭಾರತದ ಸಂವಿಧಾನವನ್ನು ಬರೆದಿರ್ತಕ್ಕಂಥವ್ರಿಗೆ ಭಾರತ ರತ್ನ ಯಾವಾಗ ಕೊಡಬೇಕು? ಅವರ ಜೀವಿತ ಕಾಲದಲ್ಲೇ ಕೊಡಬೇಕಾಗಿತ್ತು. ಆದರೆ ಅವರಿಗೆ ಜೀವಿತ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡೋದಿಲ್ಲ. BJP ಬೆಂಬಲಿತ ಜನತಾ ಪಕ್ಷ ಆದಂಥ VP ಸಿಂಗ್ ಸರ್ಕಾರದಲ್ಲಿ 1990 ಭಾರತ ರತ್ನವನ್ನು ಬಾಬಾ ಸಾಹೇಬರು ಕೊಡ್ತಾರೆ. ಅಂದರೆ ಆ ಕೂಡ ಕಾಂಗ್ರೆಸ್ಸು ಅಲ್ಲಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಈ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಸತ್ಯವನ್ನು ಎಲ್ಲ ಈಗ ಬಿಚ್ಚಿಡ್ತಾ ಇದ್ದೀವಿ. ಎಲ್ಲ ಸತ್ಯಗಳನ್ನು ನಮಗೂ ಕೆಲವೊಂದು ಮಾಹಿತಿಗಳ ಕೊರತೆ ಇತ್ತು. ಆ ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ನಡೆಯುವಂಥ ನಡೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದಕ್ಕೆ ಕೆಲವೊಂದು ವಿಷಯಗಳು ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂಥ ನೆಹರು ಅವರು ಎರಡೆರಡು ಬಾರಿ ಅವರ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಒಬ್ಬ ಅನಕ್ಷರಸ್ಥ ಕಾಜೋಳ್ಕರ್ ಅನ್ನೋ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯನ್ನು ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ. ಅಷ್ಟಕ್ಕೂ ಸಾಲದು ಅಂಥೇಳಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಕಾಂಗ್ರೆಸ್ ಉರಿಯೋ ಮನೆ ನಮ್ಮವ್ರು ಯಾರು ಅಲ್ಲಿ ಹೋಗಬೇಕ್ರಿ ಅಂತ. ಈ ವಿಷಯ ಯಾಕೆ ಹೇಳ್ತೇನೆ ಅಂದರೆ ನನ್ನ ಸಹೋದರ ಸಂಘಟನೆಗಳವ್ರಿಗೆ ಕೆಲವರಿಗೆ ಮಾಹಿತಿ ಕೊರತೆ ಇರ್ತದೆ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ, ಬಾಬಾ ಸಾಹೇಬರುಗಳ ನಡೆಯನ್ನ ನಾವು ನಡಿಬೇಕು. ಆದರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಇಲ್ಲಿಷ್ಟೆಲ್ಲ ದ್ರೋಹ ಮಾಡ್ತಾ ಇದೆಯಲ್ಲ, ಅವ್ರಿಗೆ ಯಾವ ರೀತಿ ನೈತಿಕ ಆಧಾರದ ಮೇಲೆ ನಾವು ಬೆಂಬಲ ವ್ಯಕ್ತಪಡಿಸೋಣ? ಮಾಹಿತಿ ಕೊರತೆ ಇರುತ್ತೆ ನನ್ನೆಲ್ಲ ಸಹೋದರರಿಗೆ, ಅವರಿಗೆಲ್ಲ ಮಾಹಿತಿ ತಿಳಿದಿದೆ. ಮನೆಯೆಲ್ಲ ತಿಳಿದಾದ ತಕ್ಷಣವೇ ಅವ್ರ ಮನಸ್ಸೆಲ್ಲ ಬದಲಾವಣೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಮುಂದಿನ ಚುನಾವಣೆಯಲ್ಲಿ ಅದನ್ನು ತೋರಿಸ್ತಾರೆ. ಮತ್ತು ಮುಖ್ಯವಾಗಿ
ಯಾಕೆ ನಾವು ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗೆ ನೀವು ಬೆಂಬಲಿಸ್ತೀರಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತದೆ. ಯಾಕಂತಂದರೆ ದಲಿತ ಸಂಘಟನೆಗಳು ಬಿಜೆಪಿ ಮತ್ತು ಬಿಜೆಪಿಗೆ ವಿರುದ್ಧ ಯಾಕೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದಿನ ಏನು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು 2010 ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು ಹೇಳ್ತಾರೆ, ನಾನೊಬ್ಬ ಚಹಾ ಮಾರುವಂಥ ಅವರು ಮಗ ನಾನು, ಇವತ್ತು ನಾನು ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕಾದ್ರೆ ಈ ಸಂವಿಧಾನ ಕಾರಣ. ಸಂವಿಧಾನದಲ್ಲಿ ಯಾರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅದಕ್ಕೋಸ್ಕರ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಸಂವಿಧಾನವನ್ನು ಆನೆಯ ಮೇಲೆ ಒಂದು ಮೆರವಣಿಗೆ ಮಾಡಿ 2010 ಬಾಬಾ ಸಾಹೇಬರ ಪಾದಗಳಿಗೆ ಇಟ್ಟು ಆ ಸಂವಿಧಾನಕ್ಕೆ ಅವತ್ತು ಸಂವಿಧಾನ ದಿವಸ ಅಂತ ಹೇಳ್ಬಿಟ್ಟು ಒಂದು ಅರ್ಥಪರವಾಗಿ ಮಾಡ್ತಾರೆ. ಅವತ್ತಿಂದ ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಆಗುತ್ತೆ. ಅವ್ರು ನೆಕ್ಸ್ಟ್ ಪ್ರಧಾನಮಂತ್ರಿ ಆದ ತಕ್ಷಣವೇ 5 ಸ್ಥಳಗಳನ್ನು, ಅಂದರೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಯಾಕೆ ವಿರುದ್ಧ ಮಾಡ್ತೋ, ಈ ಸರ್ಕಾರಕ್ಕೆ ನಾವು ಯಾಕೆ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. 5 ಸ್ಥಳಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಮಧ್ಯಪ್ರದೇಶದ ಮಹು ಅನ್ನೋ ಸ್ಥಳದಲ್ಲಿ ಸುಮಾರು 10 ವೆಚ್ಚದಲ್ಲಿ ಅಲ್ಲಿ ಒಂದು ಒಳ್ಳೆ ಸ್ಮಾರಕವನ್ನು ಇದು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಲಂಡನ್ ಒಂದು ಮನೆ, ಅವ್ರು ಓದೋವಂಥ ಕಾಲದಲ್ಲಿದ್ದ ಲಂಡನ್ ಮನೆಯನ್ನು ಹಣವನ್ನು ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ ಅಲ್ಲಿ ಒಂದು ದೊಡ್ಡ ಒಂದು ಮ್ಯೂಸಿಯಂ ಥರ ಮಾಡ್ತಾ ಇದ್ದಾರೆ. ಅದಾದ ನಂತರ ಬಾಬಾ ಸಾಹೇಬರು ಪರಿನಿರ್ವಾಣ ಹೊಂದಿದ ಸ್ಥಳ, ಆ ಸ್ಥಳದಲ್ಲಿ 1,00,000 ರೂಪಾಯಿ ದುಡ್ಡು ಕೊಟ್ಟು ಅಲ್ಲಿ ಕೂಡ ಒಂದು ಒಳ್ಳೆಯ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗೆ ಪಂಚತೀರ್ಥಗಳು ಅಂತ ಅವ್ರಿಗೆ ಹೆಸರಿಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಾ ಇರೋದಲ್ಲದೆ ಅದನ್ನೆಲ್ಲ ನಾವು ಗಮನಿಸ್ತಾ ಬಂದ್ವಿ. ಮತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾದಸ್ಪರ್ಶನೆ ಮಾಡಿದರೋ ಆ ಸ್ಥಳಗಳಲ್ಲಿ 10 ಜಮೀನು ಮತ್ತು 2 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಅಲ್ಲಿ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ಸರ್ಕಾರ, ಹಿಂದಿನ BJP ಸರ್ಕಾರ ಅನುವು ಮಾಡಿಕೊಡ್ತು. ಮತ್ತು ಹಿಂದೆ ಸರ್ಕಾರದಲ್ಲಿರ್ತಕ್ಕಂಥ ಏನು ಈ ಕೆಲವೊಂದು ನಿಲುವುಗಳನ್ನು ನೋಡಿದಾಗ ದಲಿತರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ಅಭಿವೃದ್ಧಿ ಪರ ಆಗ್ತದೆ ಅನ್ನೋದು ಚಿಂತನೆ ಮೂಡಿತು. ಆ ಚಿಂತನೆಯ ಪ್ರಕಾರ ನಾವು ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೇರಿಲ್ಲ, ಇಲ್ಲಿ ಯಾರೂ ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಹಾಗಾಗಿ ಈ ಒಂದು ಪಕ್ಷಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂತಂದರೆ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವರಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಆ ಒಂದು ಅನುಯಾಯಿಯಾಗಿ ಅವರ ಒಂದು ಕಳಕಳಿ ಏನಿದೆ ಅದನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನು ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಆಯಿತು.